ನಮಸ್ತೆ, ನಾನು ಡಾಕ್ಟರ್ ಚಿತ್ರ ಸೆಲ್ವನ್, ಎಂಡೋಕ್ರೈನಾಲಜಿಸ್ಟ್, ರಮಯ ಹಾಸ್ಪಿಟಲ್ಸ್. ಇಂದು ವರ್ಲ್ಡ್ ಡಯಾಬಿಟೀಸ್ ಡೇ ದಿನದಲ್ಲಿ ಡಯಾಬಿಟೀಸಿಂದ ಆಗುವ ಕಾಂಪ್ಲಿಕೇಶನ್ಸ್ನನ್ನು ಹೇಗೆ ತಡೆಗಟ್ಟಬಹುದು ಅನ್ನೋದ್ರ ಬಗ್ಗೆ ಮಾತನಾಡೋಣ. ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಬಂದು ನಮ್ಮ ಬ್ಲಡ್ ಶುಗರನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು. ಇದು ಎಲ್ಲರಿಗೂ ತಿಳಿದಿದ್ದೆ, ಆದರೆ ಇದ್ರ ಜೊತೆಗೆ ಬ್ಲಡ್ ಪ್ರೆಷರ್ ಮತ್ತು ಬ್ಲಡ್ ಕೊಲೆಸ್ಟ್ರಾಲನ್ನು ಕಂಟ್ರೋಲ್ನಲ್ಲಿ ಇಟ್ಕೊಂಡ್ರೆ ಈ ಎಲ್ಲ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸ್ಗಳು ಕಡಿಮೆ ಆಗ್ತವೆ. ಆದರೆ ಡಯಾಬಿಟೀಸ್ ಇರೋರು ಎಲ್ಲರಿಗೂ ಎಲ್ಲ ಕಾಂಪ್ಲಿಕೇಶನ್ಸು ಬರೋಲ್ಲ. ಕೆಲವೊಬ್ಬರಿಗೆ ಕಿಡ್ನಿ ತೊಂದರೆ ಬರ್ಬೋದು, ಕೆಲವೊಬ್ಬರಿಗೆ ಕಣ್ಣಿನ ತೊಂದರೆ ಬರ್ಬೋದು, ಕೆಲವೊಬ್ಬರಿಗೆ ಹಾರ್ಟ್ ತೊಂದರೆಗಳು ಇನ್ಕ್ರೀಸ್ ಆಗ್ಬೋದು, ಕೆಲವೊಬ್ಬರಿಗೆ ಕಾಲು ಪಾದದಲ್ಲಿ ಸೂಕ್ಷ್ಮ ಕಡಿಮೆ ಆಗ್ಬೋದು, ಕೆಲವೊಬ್ಬರಿಗೆ ಕಾಲಿನಲ್ಲಿ ರಕ್ತ ಓಟ ಕಡಿಮೆ ಆಗ್ಬೋದು. ನಿಮಗೆ ಯಾವ ತೊಂದರೆ ಬರುವ ಚಾನ್ಸಸ್ ಇದೆ ಅಂತ ತಿಳ್ಕೊಂಡ್ರೆ ಅದನ್ನು ತಡೆಗಟ್ಟಕ್ಕೆ ಸ್ಪೆಸಿಫಿಕ್ಕಾಗಿ ನಾವು ಆ್ಯಕ್ಷನ್ ತೊಗೊಳ್ಬೋದು. ಇದನ್ನು ಹೇಗೆ ತಿಳ್ಕೊಳ್ಳೋದು ಅಂದರೆ, ಒಂದು ಸಿಂಪಲ್ ರೀತಿ ಬಂದು ನಿಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಡಯಾಬಿಟೀಸ್ ಇದ್ದು ಅವರಿಗೆ ಡಯಾಬಿಟೀಸಿಂದ ಆಗುವ ಕಾಂಪ್ಲಿಕೇಶನ್ಸ್ಗಳು ಏನೇನು ಆಗಿದ್ದವು ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ರೆ ನಮಗೇನು ಬರೋದಕ್ಕೆ ಚಾನ್ಸ್ ಇದೆ ಅಂತ ತಿಳ್ಕೊಳ್ಬೋದು. ಅದಕ್ಕೆ ತಕ್ಕಂತೆ ನಾವು ಆ ಸ್ಪೆಸಿಫಿಕ್ ಕಾಂಪ್ಲಿಕೇಶನ್ನ ಇನ್ನೂ ಸ್ವಲ್ಪ ತೀವ್ರವಾಗಿ ತಡೆಗಟ್ಟೋದಕ್ಕೆ ಪ್ರಯತ್ನ ಮಾಡಿ ನಿಮ್ಮ ವೈದ್ಯರ ಜೊತೆಗೆ, ಪ್ಲಸ್ ಅದನ್ನು ಫ್ರೀಕ್ವೆಂಟ್ಲಿ ಮಾನಿಟರ್ ಮಾಡ್ಕೊಳ್ತಾ ಇದ್ದರೆ ತೊಂದರೆಗಳು ಬರೋದನ್ನು ತಡೆಗಟ್ಬೋದು. ಎರಡನೇ ವಿಷಯ ಏನು ಅಂದರೆ, ಶುಗರ್ ಕಂಟ್ರೋಲ್ ಮಾಡಬೇಕು ಅಂತ ಗೊತ್ತು. ಶುಗರ್ ಕಂಟ್ರೋಲ್ ಬಂದು ಯಾವ ಟೈಮ್ನಲ್ಲಿ ಕಂಟ್ರೋಲ್ ಮಾಡಿದ್ರೆ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸ್ಗಳು ಕಮ್ಮಿ ಆಗ್ತವೆ ಅನ್ನೋದನ್ನು ತಿಳ್ಕೊಳ್ಳೋದ್ರಲ್ಲಿ ಲಾಭ ಇದೆ. ಸೊ ಒಂದು ದೊಡ್ಡ ಸ್ಟಡಿ ಒಂದು ಮಾಡಿದರು, ಅದರಲ್ಲಿ ಏನು ಮಾಡಿದ್ರು ಅಂದರೆ ಹೊಸದಾಗಿ ಡಯಾಬಿಟೀಸ್ ಗುರುತಾಗಿರುವ ಜನಗಳನ್ನ ಸೇರಿಸ್ಕೊಂಡು ಅವರನ್ನು ಎರಡು ಭಾಗದಲ್ಲಿ ಡಿವೈಡ್ ಮಾಡಿ ಅವ್ರನ್ನ ಒಂದು 4 ವರ್ಷ ಹಾಗೆ ಫಾಲೋ ಅಪ್ ಮಾಡಿದ್ರು. ಒಂದು ಗ್ರೂಪಿಗೆ ಬಂದು ನಾರ್ಮಲಿ ಅವ್ರವ್ರ ವೈದ್ಯರಲ್ಲಿ ಪಡ್ಕೊಳ್ತಾ ಇರೋ ಟ್ರೀಟ್ಮೆಂಟ್ನಲ್ಲಿ HbA1c 8% ಇತ್ತು. ಮತ್ತೊಂದು ಗ್ರೂಪಿಗೆ ಈ ಟ್ರಯಲ್ ಜೊತೆಗೆ ಔಷಧಿಗಳನ್ನ ಇಂಟೆನ್ಸ್ ಮಾಡಿ HbA1c ಬಂದು 7% ಅಷ್ಟಕ್ಕೆ ತಂದರು. ಇವರನ್ನು 4 ವರ್ಷ ಫಾಲೋ ಅಪ್ ಮಾಡಿದ್ರಲ್ಲಿ ಅಫ್ಕೋರ್ಸ್ ಯಾರಿಗೆ HbA1c 7% ಇತ್ತೋ ಅವರಿಗೆ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಕಮ್ಮಿ ಇದ್ವು. 4 ವರ್ಷ ಮುಗಿದ ನಂತರ ಈ ಎಲ್ಲರಿಗೂ ಏನು ತಿಳಿಸಿದ್ರು ಅಂದರೆ HbA1c 7% ಇದ್ದರೆ ಕಾಂಪ್ಲಿಕೇಶನ್ಸ್ಗಳು ಕಮ್ಮಿ ಆಗ್ತಾ ಇವೆ ಅಂತ ತಿಳಿಸಿದಾಗ ಈ ಮೊತ್ತ ಗ್ರೂಪ್, ಫುಲ್ ಗ್ರೂಪ್ ಬಂದು ಅವರವರ ಡಾಕ್ಟರ್ ಹತ್ರ ಮಾತಾಡಿ ಎಲ್ಲರೂ ಅವರ HbA1c 7%ಗೆ ತಂದರು. ಸೊ ಈ ಮಂದಿನ ಇನ್ನೊಂದು 4-5 ವರ್ಷ ಫಾಲೋ ಅಪ್ ಮಾಡಿದ್ಮೇಲೆ ಏನು ಕಂಡುಬಂತು ಅಂದರೆ, ಯಾರಿಗೆ HbA1c ಶುರುವಾದಾಗಿಂದ 7%ನಲ್ಲೇ ಇತ್ತೋ ಅವರಿಗೆ 10 ವರ್ಷ ಆದರೂ ಕೂಡ ಯಾವುದೇ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಕಮ್ಮಿನೇ ಇತ್ತು. ಇವಾಗ ನೋಡಿದ್ರೆ ಫುಲ್ ಗ್ರೂಪಿಗೆ HbA1c 7%ಗೆ ಇದೆ, ಒಂದು ಗ್ರೂಪ್ ಬಂದು ಸ್ಟಾರ್ಟಿಂಗಿಂದ 7% ಇದ್ದಿದೆ, ಇನ್ನೊಂದು ಗ್ರೂಪ್ ಬಂದು ಸ್ಟಾರ್ಟಿಂಗ್ 8% ಇತ್ತು, ಆಮೇಲೆ ಈಗ 7% ಬಂದಾಯಿತು. ಹಾಗಿದ್ರೂ ಕೂಡ ಯಾರಿಗೆ ಗೊತ್ತಾದಾಗಿಂದ 7% ಇತ್ತೋ ಅವರಿಗೆ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಕಮ್ಮಿ ಇತ್ತು. ಇದಕ್ಕೆ ಬಂದು ಲೆಗಸಿ ಇಫೆಕ್ಟ್ ಇಲ್ಲ ಮೆಟಬಾಲಿಕ್ ಮೆಮರಿ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನೀವು ಎಲ್ಲ ಕಡೆಯಿಂದ ಓದಿ ಇದ್ರ ಬಗ್ಗೆ ತಿಳ್ಕೊಳ್ಳೋದು ಇಂಪಾರ್ಟೆಂಟ್. ಈ ವಿಷಯ ಯಾಕೆ ಇಂಪಾರ್ಟೆಂಟ್ ಅಂದರೆ, ಇವಾಗ ಒಂದು ವ್ಯಕ್ತಿಗೆ ಶುಗರ್ ಇದೆ ಅಂತ ಗೊತ್ತಾದರೆ ಅವರು ಅವ್ರ ವೈದ್ಯರ ಹತ್ರ ಹೋದಾಗ ವೈದ್ಯರು ಯೂಶಲಿ ಬಂದು ಔಷಧಿ ಸ್ಟಾರ್ಟ್ ಮಾಡಬೇಕಾಗಿ ಬರುತ್ತೆ ಅಂತ ತಿಳಿಸಿದಾಗ ಆ ವ್ಯಕ್ತಿಗೆ ಏನು ಅನಿಸುತ್ತೆ ಅಂದರೆ, ಸ್ಟಾರ್ಟಿಂಗ್ನಲ್ಲಿ ನಾನು ಯಾಕೆ ಔಷಧಿ ತೊಗೊಳ್ಬೇಕು, ಹಾಗೆ ಡಯಟು ವಾಕಿಂಗ್ ಮಾಡಿ ಯಾಕೆ ಟ್ರೈ ಮಾಡಬಾರ್ದು ಅಂತ ಅನಿಸುತ್ತೆ. ಇದು ಅನಿಸೋದ್ರಲ್ಲಿ ಏನೂ ತಪ್ಪಿಲ್ಲ, ಡೆಫಿನೆಟ್ಲಿ ಡಯಟ್ ಮತ್ತು ಎಕ್ಸಸೈಸ್ ಮಾಡಿದ್ರೆ ಕಂಟ್ರೋಲಿಗೆ ಬರೋದಕ್ಕೆ ಚಾನ್ಸ್ ಇದೆ, ಎಲ್ಲರಿಗೂ ಕಂಟ್ರೋಲ್ ಬರೋ ಚಾನ್ಸಸ್ ಬಂದು ಕಮ್ಮಿ. ನೀವು ಯಾವ ರೀತಿನಲ್ಲಿ ಶುಗರ್ ಕಂಟ್ರೋಲ್ ಮಾಡ್ತೀರಾ ಅನ್ನೋದು ಬಂದು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಆದರೆ ಎಷ್ಟು ಬೇಗ ಶುಗರ್ನ ಕಂಟ್ರೋಲ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್. ಯೂಶಲಿ ನಾವು ಕ್ಲಿನಿಕಲ್ ಪ್ರಾಕ್ಟೀಸ್ನಲ್ಲಿ ಏನು ನೋಡ್ತೀವಿ ಅಂದರೆ, ಶುರುವಾದಾಗ ಸ್ವಲ್ಪ ಒಂದು 2-3 ವರ್ಷ ನಾವು ನಾನು ಹಾಗೆ ಕಂಟ್ರೋಲ್ ಮಾಡ್ತೀನಿ ಡಾಕ್ಟ್ರೇ, ನನಗೆ ಶುಗರ್ ಜಾಸ್ತಿ ಆಗಿದೆಯಾ ಇಲ್ವಾ ಗೊತ್ತಿಲ್ಲ, ಈ ಟೆಸ್ಟ್ ರಿಪೋರ್ಟ್ ನಿಜವಾಗ್ಲೂ ಕರೆಕ್ಟಾಗಿ ಗೊತ್ತಿಲ್ಲ, ಸ್ಟ್ರೆಸ್ ಇತ್ತು ಅದಕ್ಕೆ ಜಾಸ್ತಿ ಆಗಿದೆ, ಮನೆ ಕಟ್ಟಿಸ್ತಾ ಇದ್ದೀವಿ ಅದಕ್ಕೆ ಜಾಸ್ತಿ ಆಗಿದೆ, ಸ್ಟ್ರೆಸ್ ಹೋಗಿಬಿಟ್ರೆ ನಾರ್ಮಲ್ ಆಗಿಬಿಡುತ್ತೆ. ಇದರಲ್ಲೇ ಬಂದು ನಾವು ಆ ಸ್ಟಾರ್ಟಿಂಗ್ ಆ ಕ್ರೂಷಿಯಲ್ ಇಯರ್ಸ್ನ ಮಿಸ್ ಮಾಡ್ಕೊಳ್ತೀವಿ. ಸೊ ನನ್ನ ವಿನಂತಿ ಏನು ಅಂದರೆ, ಶುಗರ್ ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ನೀವು ಡೆಫಿನೆಟ್ಲಿ ಮಾಡಬೇಕು, ಆದರೆ ಜೀವನದಲ್ಲಿ ಹಲವಾರು ವಿಷಯ ಒಂದು ದಿನದಲ್ಲಿ ನಮಗೆಲ್ಲ ನಡೀತಾ ಇರುತ್ತೆ. ಸೊ ಕೆಲವೊಮ್ಮೆ ಡಯಟ್ ಎಕ್ಸಸೈಸ್ 100% ಫಾಲೋ ಮಾಡೋದು ಕಷ್ಟ ಆಗ್ತದೆ. ಆ ಥರ ಇರಬೇಕಾದ್ರೆ ನಿಮ್ಮ ವೈದ್ಯರ ಜೊತೆ ಮಾತಾಡಿ ಔಷಧಿಗಳನ್ನು ಪಡ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ. ಎರಡನೇ ವಿಷಯ, ಔಷಧಿ ಒಂದ್ಸತಿ ಶುರು ಮಾಡಿದ್ರೆ ಯಾವಾಗಲೂ ಔಷಧಿ ನಡೀತಾನೆ ಇರಬೇಕು ಅನ್ನೋದು ಏನೂ ಇಲ್ಲ. ಶುಗರ್ ಕಂಟ್ರೋಲ್ ಬಂದು ನೀವು ನಿಮ್ಮದು ರುಟೀನ್ನ ಸ್ವಲ್ಪ ಚೇಂಜ್ ಮಾಡಿಕೊಂಡು ಅದನ್ನು ಮೇಂಟೈನ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರೆ ಔಷಧಿಗಳನ್ನು ಕಡಿಮೆ ಮಾಡ್ಕೊಂಡು ಬಂದು ನಿಲ್ಲಿಸೋದಕ್ಕೂ ಆಪರ್ಚುನಿಟಿ ಇದೆ. ಸೊ ಇದನ್ನು ನೀವು ಇದ್ರ ಬಗ್ಗೆ ನೀವು ಯೋಚನೆ ಮಾಡಿ, ಇದ್ರ ಬಗ್ಗೆ ನೀವು ಆಲೋಚಿಸಿ, ನಿಮ್ಮ ವೈದ್ಯರ ಹತ್ರ ಮಾತಾಡಿ ಇನ್ನು ಮುಂದೆ ನಿಮ್ಮ ಟ್ರೀಟ್ಮೆಂಟ್ನಲ್ಲಿ ನೀವು ಇನ್ವಾಲ್ವ್ ಆಗಿ ಆಗುವ ಕಾಂಪ್ಲಿಕೇಶನ್ಸ್ಗಳನ್ನು ತಡೆಗಟ್ಟಬಹುದು. ಥ್ಯಾಂಕ್ ಯು.